ಚಂದ್ರವಂಶದ ರಾಜಕುಮಾರನ ಅರಮನೆಯು ಅಡುಗೆ ಮನೆ. ಒಂದೆಡೆಯಲ್ಲಿ ಪಾಕವನ್ನು ಬೇಯಿಸಿ ಉಳಿದ ಕಟ್ಟಿಗೆಯನ್ನು ಹೊರಗೆಳೆದು ನೀರು ಹಾಕಿ ನೊಂದಿಸುವ ಪ್ರಯತ್ನ ಮಾಡಿದ್ದೇವೆ, ಆದರೂ ಅದರಿಂದ ಹೊಗೆ ಆಡುತ್ತಾ ಉಂಟು. ಎಲ್ಲ ಅಡಿಗೆ ಕೊನೆಯಲ್ಲಿ ತುಂಬಿ ಅದನ್ನಾದರೆ ನೀರು ಹಾಕಿ ನಂದಿಸಬಹುದು. ಆದರೆ ಈ ಭೀಮನ ಎದೆಯಲ್ಲಿ ಹೊಗೆಯಾಡುತ್ತಿರುವ ಕೆಂಡ ಯಾವ ದಳದಿಂದ ಆರಿಸಬಹುದಾದದ್ದು? ಅಗಲಿಡೀ ದುಡಿದು ರಾತ್ರಿ ಒಂದಷ್ಟು ನಿದ್ದೆ ಮಾಡೋಣ ಅನ್ನೋ ಹಾಗೆ ಆಲೋಚಿಸಿ ಮರಗುವುದಕ್ಕೆ ಉದ್ದಂತೆನಾದರೆ ಎಲ್ಲಿ ಬರಬೇಕು ನಿದ್ದೆ, ಎಲ್ಲಿ ಬರಬೇಕು? ನಾವು ಕರೆದಾಗ ಬರುವುದಕ್ಕೆ ನಿದ್ದೆ ಏನು? ನಾವು ಸಾಕಿದ ನಾಯಿಯ. ಆದರೆ ಮಲಗದೆ ಗೊತ್ತಿಲ್ಲ, ನಾಳೆ ಕೆಲಸ ಉಂಟಲ್ಲ, ಎಲ್ಲವನ್ನು ಮರೆತು ದೇಹವನ್ನೊಂದು ಶವವಾಗಿ ಮಾರ್ಪಡಿಸಿ ತಲೆ ಅಡಿಗೆ ಒಂದು ಕಟ್ಟಿಗೆಯ ಕೊಳ್ಳಿಯನ್ನು ಇಟ್ಟು ಮಲಗಿ ನಿದ್ದೆ ಮಾಡ್ತೇವೆ. ಬಾಡಿನ ಬಂದಿರ ದೀಪ ಕಂಗೀರು ಬಳಲಿ ಬರದಿ ನಿದ್ರೆಯುಳಿರ್ಪ ವಿಮನ ಕಂಡಣ ಕಾಗೆ ಬರದಿಯೇ ನಿದ್ರೆಯುಳಿರ್ಮ ವಿಮನ ಕಂಡಣ ಕಾಂತೆ ಬಾಲೆ ಕಂಡಳು ಮರುತ ಜನ ನಿದ್ರಾಲ ತಾಗಿಯ ದುರತ ತುಗದಿ ಬೇರೆಯೊಳಗಿರಿ ಕಂಡು ನೋಡಿದ ಲೋಲನಯನಿಯೇ ನಿದ್ರಾಲ ತಾಗಿಯ ದುರತ ತುಗದಿ ಒಣಗಿರಿ ಕಂಡು ನುಡಿದಳು ಲೋಲನಯನೆ ಬಾಲೆ ಕಂಡಳು ಮರುತ ರಾತ್ರಿಯ ಸಮಯ ಅವರು ತಂಗಿರುವಂತ ಈ ಭೀಮಸೇನನ ಮನೆಗೆ ನಾನು ಬಂದು ನೋಡಿದೆ ಅಂತಾದ್ರೆ ಮಲಗಿದ್ದಾರೆ, ನಿದ್ರಾವಸ್ಥೆಯಲ್ಲಿ ಇದ್ದಾನೆ. ಮಲಗಿದ ರೀತಿಯನ್ನು ಕಾಣಬಾರದೆ ಚಂದ್ರವಂಶದಲ್ಲಿ ಹುಟ್ಟಿದವರು ಇವರು, ಅರಮನೆಯ ಸುಖೋಪಭೋಗವನ್ನು ಅನುಭವಿಸಬೇಕಾದವರು, ಹಂಸಸೂರಿತ ತತ್ವದಲ್ಲಿ ಪವಡಿಸಬೇಕಾದವರ ಸ್ಥಿತಿಗತಿಯನ್ನು ಕಾಣಬಾರದೆ ಒಂದು ಕಡೆಯಲ್ಲಿ ಕಟ್ಟಿಗೆಯ ರಾಶಿ, ಪಾತ್ರೆಗಳ ರಾಶಿ, ಕೆಂಡ, ಬೆಂಕಿ, ಬೂದಿ, ತರಕಾರಿ ಇವುಗಳ ಮಧ್ಯದಲ್ಲಿ ಒಂದಿಷ್ಟು ಸ್ಥಳವನ್ನು ಮಾಡಿಕೊಂಡು ಮಲಗಿದರಲ್ಲ. ಕಲೆಯ ಆಧಾರಕ್ಕೆ ಬೇಕಾಗಿ ಕಟ್ಟಿಗೆಯ ತುಂಡುಗಳನ್ನೇ ಇರಿಸಿ ಮಲಗಿದ್ದಾರಲ್ಲ. ಇವರು ಮಲಗಬೇಕಾದ ಸ್ಥಿತಿ ಹೀಗೆ, ಇವರು ಇರಬೇಕಾದ ರೀತಿ ಹೀಗೆ. ಆದರೂ ಇಂದು ಇಂಥ ಕಷ್ಟದಲ್ಲಿ ಇದ್ದಾರಂತಾದ್ರೆ ನಾನು ನನ್ನ ಕಷ್ಟವೇ ಹೆಚ್ಚು ಅಂತ ಭಾವಿಸಿಕೊಂಡು ಇವರಲ್ಲಿ ಆಡಬೇಕು ಅಂತ ಬಂದವಳು ನಾನು. ಇವರ ಕಷ್ಟದ ಮುಂದೆ ನನ್ನ ಕಷ್ಟವು ಏನೂ ಅಲ್ಲ, ಯಾವುದೂ ಅಲ್ಲ. ಛೆ, ಹಗಲು ಹೊತ್ತು ದುಡಿದು ವಿಶ್ರಾಂತಿಗಾಗಿ ಮಲಗಿದಂಥ ಇವರು ಇವರಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದೇ ಸರಿಯಲ್ಲ, ಹೇಳದೆ ಉಳಿಯುವುದೇ ಸರಿ, ಹೇಳದೆ ಹೋಗು
ಒಂದು ವೇಳೆ ನನ್ನ ಕಷ್ಟವನ್ನು ನಾನು ಹೇಳದೆ ಹೊರಟು ಹೋದೆ ಅಂತಾದ್ರೆ, ಹೆಣ್ಣಿಗೆ ಮುಖ್ಯವಾದದ್ದು ಮಾನ. ಆ ಮಾನವನ್ನು ಆ ಪಾಪಿ ಕೀಚಕ ಕಳೆಯುತ್ತಾನೆ, ಖಂಡಿತ ಬಿಡುವುದಿಲ್ಲ ನನ್ನನ್ನು. ಮಾನಿನಿಯಾದಂಥ ನನ್ನ ಮಾನವನ್ನು ಉಳಿಸಿಕೊಳ್ಳಬೇಕಾದ್ರೆ ನನ್ನ ಕಷ್ಟವನ್ನು ನಾನು ಇವರಲ್ಲಿ ಹೇಳಿಕೊಳ್ಳಲೇಬೇಕು. ಹೇಳಬೇಕಾದ್ರೆ ಇವರನ್ನು ಎಬ್ಬಿಸಬೇಕು. ಒಂದು ವೇಳೆ ಎಬ್ಬಿಸಿದೆ ಅಂತ ನಿಂಬವನೋದು ತಪ್ಪುವುದು ನಾ ಎಂಬುದೇ ತಪ್ಪುವುದು ನಾ ಬಂದು ದೇನೆ ಬೈರವರೆ ಎಬ್ಬಿಸಲು ಹೇಳಬೇಕಾದ್ರೆ ನಾನು ಇವರನ್ನು ಎಬ್ಬಿಸಬೇಕು. ಒಂದು ವೇಳೆ ನಾನು ಇವರನ್ನು ಎಬ್ಬಿಸಿದೆ ಅಂತಾದ್ರೆ ನನ್ನ ಬಗ್ಗೆ ಇವರು ಏನು ತಿಳಿದುಕೊಳ್ಳುವುದಿಲ್ಲ ಹೇಳಿ. ರಾತ್ರಿಯ ಸಮಯ ಹಗಲಿಡಿದು ದುಡಿದು ವಿಶ್ರಾಂತಿಯನ್ನು ಪಡೆಯುತ್ತಿರುವಂತ ನನ್ನನ್ನು ಎಬ್ಬಿಸಿದಂತ ಕೊಪ್ಪಿನ ಹೆಣ್ಣಿವಳೆ ಎನ್ನುವುದಾಗಿ ನನ್ನ ಮೇಲೆ ಬೈಲಿಕ್ಕಿಲ್ವೇ? ಬೈಯುವುದು ಮಾತ್ರವಲ್ಲ, ಒಂದು ವೇಳೆ ಎಲ್ಲಿಯಾದರೂ ಗರ್ಜಿಸಿದ್ರೆ ಮೊದಲೇ ಇವರ ಧ್ವನಿ ಎನ್ನುವುದು ದೊಡ್ಡ ಧ್ವನಿ. ಅಜ್ಞಾತದಲ್ಲಿರುವವರು ನಾವು, ಎಲ್ಲಿಯಾದರೂ ಆಚೆ ಈಚೆಯವರಿಗೆ ಎಲ್ಲಿಯಾದರೂ ಎಚ್ಚರ ಆಯಿತು ಅಂತಾದ್ರೆ ಅಲ್ಲ, ನಾನು ಎಬ್ಬಿಸುವುದು ನನ್ನಲ್ಲಿ ಇವರ ಕಷ್ಟವನ್ನು ಹೇಳುವುದು ಅದಕ್ಕೆ ನಾನು ಮುಂದಾದೆ ಅಂತಾದ್ರೆ ಎಂತ ಹೆಣ್ಣಿವಳು ಎನ್ನುವುದಾಗಿ ಎಲ್ಲಿಯಾದರೂ ನನಗೆ ಹೊಡೆದ್ರೆ ಬೈಬಹುದು, ಗರ್ಜಿಸಬಹುದು, ಹೊಡಿಬಹುದು. ಇದು ಯಾಕೆ ಯೋಚಿಸಬೇಕು? ಒಂದು ವೇಳೆ ಬೈದ್ರು ನನ್ನ ಗಂಡನಲ್ಲವೇ, ಒಂದು ವೇಳೆ ಗರ್ಜಿಸಿದ್ರು ನನ್ನ ಗಂಡನಲ್ಲವೇ ಅಲ್ಲ, ಒಂದು ವೇಳೆ ನನ್ನನ್ನು ಹೊಡೆದ್ರು ನನ್ನ ಪತಿಯಲ್ಲವೇ ಅವರು. ಯಾರ್ಯಾರಿಂದಲ್ಲ ಪೆಟ್ಟನ್ನು ತಿನ್ನಬೇಕಾಗ್ತದ? ನನ್ನ ಗಂಡನ ಕೈಯಿಂದ ಪೆಟ್ಟು ತಿಂದ್ರೆ ತಪ್ಪೇ ಅಲ್ಲ, ಏನು ಬೇಕಾದರೂ ಆಗಲಿ, ಆದುದಾಗಲಿ, ನಾನು ಅವರನ್ನು ಎಬ್ಬಿಸುವುದೇ ಸರಿ. ಸರಿ, ಬಂದು ಏನು ಕಾರ್ಯ ಬೇಡಿ ಮಾನವತಿ ನಿನ್ನೇ ಗವ ಮಾನವಾಗಿರೋ ಮನೆ ಬಲ ನಿನ್ನೇ ಅವಮಾನವಾಗಿರುವುದೇನೆ ಲತಾಂಗಿ ನೀನು ಗಾಢನಿದ್ದೆಯಲ್ಲಿರುವಾಗ ನನಗಿನ್ನೇನು ಮೋಹಿನಿ ಅಮರಿಕೊಂಡಿದ್ದಂತ ಆಲೋಚನೆ ಮಾನಿನಿ ಮಾನಿನಿ ರನ್ನರು ಸೈರಂದ್ರಿ ಮಾನಿನಿ ಅನ್ನುವಂತಹ ಶಬ್ದಕ್ಕೆ ಹೆಣ್ಣೆಂಬುದು ಮೇಲುನೋಟದ ಅರ್ಥ. ಆದ್ರೆ ಮತ್ತೊಂದು ಅರ್ಥ ಉಂಟದೆ, ಮಾನವನ್ನು ಮೀರದವಳು, ಪರಿಧಿಯನ್ನು ದಾಟದವಳು. ಏನು ನಮ್ಮ ಪರಿಧಿ, ಏನು ನಿನ್ನ ಪರಿಧಿ?
ಒಂದು ವರ್ಷದ ಅಜ್ಞಾತವಾಸಕ್ಕಾಗಿ ವಿರಾಟರಾಯದಲ್ಲಿ ನಾವು ಮುಖ ಮರೆಸಿಕೊಂಡಿರುವವರು. ಎಲ್ಲಿಯಾದರೂ ನಾವು ಪ್ರಕಟರಾದೆವೆಂದಾದರೆ ನಮ್ಮ ಜೀವನವೇ ವ್ಯರ್ಥವಾಗಿ ಹೋಗುತ್ತದೆ, ಅಣ್ಣನ ಉದ್ದೇಶವೇ ಕ್ಷೀಲವಾಗಿ ಹೋಗುತ್ತದೆ. ಅದನ್ನೆಲ್ಲ ತಿಳಿದವಳಲ್ವೇ ನೀನು? ಹಾಗಾದ್ರೆ ರಾತ್ರಿಯ ಹೊತ್ತು ಅದು ನಡುವಿರುಳು ಅಡುಗೆಯವ ಮಲಗಿರುವ ಒಂದು ಕೋಣೆಯೊಳಗೆ ಬರ್ತೀನಿ. ನನ್ನೊಡನೆ ಏನಾದರೂ ಕುಶಲ ಮಾತಾಡುವುದಕ್ಕೆ ಆಗಮಿಸಿ ನಿಮ್ಮನ್ನು ಅದು ಆಲೋಚಿಸಿದೆ. ಆದರೆ ಗಂಡನೊಡನೆ ಮಾತಾಡುವುದಕ್ಕೆ ಬರುವಾಗ ಇರಬಹುದಾದ ಆಹ್ಲಾದದಿಂದ ಮುಖದಲ್ಲಿ ಕಾಣುವುದಿಲ್ಲ. ಏನು ದ್ರೌಪದಿ ಅಮ್ಮನವರ ಮುಖ ಕಂದಿದ್ದೇನು? ನಿನಗೆ ಏನಾಯ್ತು ಕಷ್ಟ? ನಿನಗೆ ಏನಾಯ್ತು ನಷ್ಟ? ನಾರಿಯರು ತಿಳಿಯುವರು ಕುಂದರಿದ ಜನರು ನಿಲ್ಲರ ದೇಶಿಗರ ನಿನಗೆ ನಮ್ಮ ಅರಮನೆ ಅಡುಗೆ ಮನೆಯಲ್ಲಿ ಇದ್ದೇ ಗೊತ್ತು. ಇಲ್ಲಿಯ ಅಡುಗೆ ಮನೆ ಅದರ ಪ್ರಭಾವ ಅದರ ಪರಿಸರ ನಿನಗೆ ಗೊತ್ತಿಲ್ಲ. ಏನ್ ಹೇಳ್ತೀನಿ, ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸುವುದಕ್ಕೆ ಯಾವನ ಒಬ್ಬ ಶ್ರಮಿಸುತ್ತಾನೆ? ಅವನ ಶ್ರಮವನ್ನೆಲ್ಲ ನೀರ ಮೇಲಿನ ಹೋಮ ಆಗಿ ಮಾರ್ಪಡಿಸುವುದಕ್ಕೆ ಅಡುಗೆ ಮನೆ ಸಾಕಾಗ್ತದೆ, ಗೊತ್ತುಂಟ ನಿನಗೆ? ಇಲ್ಲಿ ಕೆಲಸಕ್ಕಾಗಿ ಸಹಾಯಕ್ಕೆ ಇದ್ದಾರೆ ಕೆಲವು ನಾರಿಯರು, ಅವರು ಕಿವಿ ಇನ್ನೊಬ್ಬರ ಬಾಯ ಆಶ್ರಯದಲ್ಲೇ ಇರ್ತದೆ. ಅಲ್ಲಿ ಕೇಳುವುದು, ಇಲ್ಲಿ ಹೇಳುವುದು, ಇಲ್ಲಿ ಕೇಳಿದ್ದನ್ನು ಮತ್ತೊಂದು ಕಡೆ ಹೇಳುವುದು. ಎಲ್ಲಿಯವರೆಗೆ ಅವನ ಗಂಡ ಹಾಗೆ, ಅವನ ಗಂಡ ಹೀಗೆ, ಇವನ ಗಂಡ ಕಾಗೆ, ಇಂತಹ ಸಮಾಚಾರ. ಇದನ್ನು ಕೇಳಿ ತಾನು ಕೇಳಲೇ ಇಲ್ಲ ಅನ್ನುವ ಹಾಗೆ ಪ್ರವರ್ತಿಸುವ ಮಂದಿಗಳಿದ್ದಾರೆ ಇಲ್ಲಿ ಅನ್ನುವ ಹಾಗೆ ಆಲೋಚಿಸಿದ್ರೆ ಅದು ಅಲ್ಲ. ಇಲ್ಲಿರುವವರು ಖುಲ್ಲರು, ಅರಮನೆಯಲ್ಲಿರುವಷ್ಟು ನೈತಿಕವಾದಂತಹ ಬೆಳವಣಿಗೆ ಇಲ್ಲದೆ ಇರುವವರು. ಹಾಗಾಗಿ ಗೋಡೆಗೂ ಕಿವಿ ಇರಬಹುದಾದ ತಾಣವಿದಾದ್ದರಿಂದ ಹೇಳುತ್ತಿರುವುದು, ನಡುವಿರುಳು ಮಹಾರಾಣಿಯ ಸೈರಂಧ್ರಿಗೆ ಪಾಚಕದವನಲ್ಲಿ ಏನು ಕೆಲಸ ಅನ್ನುವ ಪ್ರಶ್ನೆಗೆ ನಾಳೆ ಉತ್ತರಿಸಬೇಕಾದಂತಹ ಸಂದರ್ಭ ಬರಬಹುದು. ಆದರೂ ಈ ಮೊದಲು ನೀನಿಲ್ಲಿಗೆ ಬಾರದವಳು ಇಂದೀಗ ಬಂದಿದ್ದಿ ಅಂತ ಆದರೆ ಏನೋ ಒಂದು ಹೇಳುವುದಕ್ಕೆ ಬಂದದ್ದು ಅನ್ನೋದು ಸ್ಪಷ್ಟ. ಅದನ್ನು ಹೇಳು, ಆದಷ್ಟು ಬೇಗ ಇಲ್ಲಿಗೆ ಹೋಗು.